ಕಡಕ ಜೋಳದ ರೊಟ್ಟಿ, ಗಟ್ಟಿ ಮೊಸರು, ಹಂಗೆ ಉತ್ತರ ಕರ್ನಾಟಕದ ಹಿಂಡಿಗಳು, ಇವು ಎಲ್ಲ ಇದ್ದು ಮನೆ ಮಂದಿಯೆಲ್ಲ ಕೂಡಿ ಊಟ ಮಾಡೋದಂದ್ರೆ ಭಾಳ ಜನಕ್ಕೆ ಎಲ್ಲಿಲ್ಲದ ಪ್ರೀತಿ ರೀ. ಹೌದು, ಇವತ್ತಿನ ನಮ್ಮ ವಿಡಿಯೋದಾಗ ನಾವು ಉತ್ತರ ಕರ್ನಾಟಕದ ಬಗೆ ಬಗೆಯ ಚಟ್ನಿ ಪುಡಿಗಳನ್ನ ತೋರಿಸ್ಕೊಡ್ತೀವಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಇದು ಸವಿರುಚಿಯ ಸೊಬಗು, ತಮ್ಮೆಲ್ಲರಿಗೂ ಸ್ವಾಗತ. ಹಂಗಾರ ಸವಿವರಾಗಿ ಒಂದೊಂದು ಚಟ್ನಿ ಪುಡಿಯನ್ನು ತೋರಿಸ್ಕೊಡ್ತಾ ಹೋಗ್ತೀವಿ, ನೋಡ್ಕೋತಾ ಹೋಗ್ರಿ ಸ್ನೇಹಿತರೆ. ಮೊದಲಿಗೆ ಶೇಂಗಾ ಚಟ್ನಿಯನ್ನು ಮಾಡೋಣ. ಶೇಂಗಾ ಚಟ್ನಿ ಮಾಡೋಕ್ಕೆ 1 ಕಪ್ ಶೇಂಗಾ ತೊಗೊಂಡಿರ್ತೀವಿ ರೀ. ಆಮೇಲೆ ಕೆಂಪು ಖಾರದ ಪುಡಿ, ಬೆಳ್ಳುಳ್ಳಿ, ಹೆಸರುಗಳು ಬೇಕಾಗ್ತವೆ. ಆಮೇಲೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ತೊಗೋಬೇಕಾಗತ್ತೆ ರೀ. ಇಷ್ಟಿದ್ರೆ ಸಾಕು, ಶೇಂಗಾ ಚಟ್ನಿ ಮಾಡ್ಕೋಬೋದು. ಫಸ್ಟಿಗೆ ನಾವು 1 ಕಪ್ ಶೇಂಗಾನ ಹುರ್ಕೊಳ್ಬೇಕಾಗತ್ತೆ ರೀ. ಚೆನ್ನಾಗಿ ಹುರ್ಕೊಳ್ಬೇಕು ರೀ. ಅವು ಹುರ್ಕೊಳ್ಳೋವಾಗ ಏನಾಕತ್ತೆ ರೀ, ಒಮ್ಮೆ ಮೇಲೆ ಹೊಳ್ತಿದ್ದಂಗೆ ಕಾಣ್ತಾವೆ, ಅದರ ಒಳಗೆ ಹಸಿ ಬಿಸಿ ಉಳಿದಿರ್ತಾವೆ. ಹಂಗೆ ಆಗ್ಲಾರ್ದಂಗೆ ನೀವು ಚಲೋ ತಂಗಿ ಹುರ್ಕೊಳ್ಬೇಕಾಗತ್ತೆ ರೀ. ಹುರಿದ ಮೇಲೆ ಅದನ್ನು ನೀವು ಸೊಪ್ಪಿ ಎಲ್ಲ ತೆಗಿಬೇಕಂದ್ರೆ, ಕೈಲೇ ತಿಕ್ಕರೆ ಸೊಪ್ಪಿ ಹೋಗಿಬಿಡ್ತಾವೆ ಹುರಿದಿದ್ದು ಅಂದ್ರೆ. ಈಗ ಸೊಪ್ಪಿ ತೆಗೆದ ಮೇಲೆ ತಾವು ನೋಡ್ಬೋದು, ಒಂದು ಮಿಕ್ಸರ್ ಜಾರ್ನಾಗ ನಾವು ಶೇಂಗಾ ಹಾಕತ್ತೀವಿ ರೀ. ಶೇಂಗಾ ಜೊತೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕಬೇಕಾಗತ್ತೆ ರೀ. ನೆಕ್ಸ್ಟ್ ಕೆಂಪು ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಬೆಳ್ಳುಳ್ಳಿ ಹೆಸರು ಒಂದು 7-8 ಬೆಳ್ಳುಳ್ಳಿ ಹೆಸರು, ದಪ್ಪ ದಪ್ಪಂಗಿ ಜಜ್ಜಿ ಹಾಕೋರಿ. ನೆಕ್ಸ್ಟ್ 1 ಟೀಸ್ಪೂನ್ ಎಣ್ಣೆ ಹಾಕ್ರಿ, ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಹಿಂಗೆ ಜಲಿಸ್ರಿ. ಜಲಿಸಿದ ಮೇಲೆ ಮಿಕ್ಸರ್ಗೆ ಉಲ್ಟಾ ರನ್ ಮಾಡಿರಿ. ಅದನ್ನು ಉಲ್ಟಾ ರನ್ ಮಾಡಿರಿ, ಒಂದು 2-3 ಸಲ ಮಾಡಿದಿರಿ ಅಂದ್ರೆ ಬರೋಬ್ಬರಿ ನಿಮ್ಗೆ ಶೇಂಗಾ ಚಟ್ನಿ ರೆಡಿಯಾಗಿ ಬರ್ತೈತಿ. ಇದನ್ನು ನೀವು ಒಂದು ಪ್ಲೇಟ್ನೆ ಹಾಕ್ಕೊಂಡು ಕೈಲೇ ಕಲಸ್ರಿ, ಅವ ಉಪಕಾರ ಎಲ್ಲ ಕಡೆ ಆಗ್ತತಿ. ಬರಬ್ಬರಿ ಕಾಣಾವಳಿ ಸ್ಟೈಲ್ ಶೇಂಗಾ ಹಿಂಡಿ ರೆಡಿಯಾಗಿ ಬರ್ತೈತೆ ರೀ. ಇಷ್ಟ ಆದ್ರೆ ಮುಗೀತು. ಇನ್ನು ನೆಕ್ಸ್ಟ್ ಚಟ್ನಿ ಅಂದ್ರೆ ಪುಟಾಣಿ ಚಟ್ನಿ ಅಥವಾ ಹುರಿಗಡಲೆ ಚಟ್ನಿ ಅಥವಾ ನಮ್ಮ ಕಡೆ ಪುಟಾಣಿ ಹಿಂಡಿ ಅಂತೀವಿ. ಇದನ್ನು ನೀವು ಪುಟಾಣಿ 1 ಕಪ್ ತೊಗೊತೀವಿ ರೀ. ಆಮೇಲೆ ಸ್ವಲ್ಪ ತೆಂಗಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಕೆಂಪು ಖಾರದ ಪುಡಿ, ಆಮೇಲೆ ಹುಣಸೆಹಣ್ಣು, ಮತ್ತು ನೆಕ್ಸ್ಟ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಹೆಸರುಗಳು, ಜೀರಿಗೆ, ಇಷ್ಟಿದ್ರೆ ಸಾಕು. ಇವನ ಆರಾಮ್ ಸೀರೆ ನಮ್ಮ ಪುಟಾಣಿ ಹಿಂಡಿ ಮಾಡ್ಬೋದು. ಒಂದು ಮಿಕ್ಸರ್ ಜಾರ್ನಾಗ ನಾವು ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿಲ್ಲ, ಕೊಬ್ಬರಿ ಹಾಕಿ, ನೆಕ್ಸ್ಟ್ ಪುಟಾಣಿ ಹಾಕಿ, ಆಮೇಲೆ ಕೆಂಪು ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಆಮೇಲೆ ಹುಣಸೆಹಣ್ಣು, ಜೀರಿಗೆ, ನೆಕ್ಸ್ಟ್ ಬೆಳ್ಳುಳ್ಳಿ, ಹೆಸರುಗಳು ಸ್ವಲ್ಪ ದಪ್ಪ ದಪ್ಪಂಗೆ ಜಜ್ಜಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ರಿ, ಮುಗಿದು ಹೋಕತಿ. ಇದನ್ನು ಪುಟಾಣಿ ಹುರಿಬೇಕಂತೇನಿಲ್ಲ, ಆರಾಮ್ ಸಿರಿ ಹಂಗನ ಹಾಕ್ಬೋದು. ಅದನ್ನು ಒಂದು ಬುಟ್ಟಿಯಾಗ ಅಥವಾ ಪ್ಲೇಟ್ನಾಗ ಹಾಕೊಂಡು ಕೈಲೇ ಕಲಿಸಿ ತೆಗೆದಿಟ್ಬಿಟ್ರೆ ಮುಗಿದು ಹೋಗ್ತೀರಿ. ಇವೆಲ್ಲ ಚಟ್ನಿ ಪುಡಿಗಳು ನಿಮ್ಗೆ ಸುಮಾರು 2 ತಿಂಗಳ ಗಂಟಲೆ ಇಟ್ಟರೂ ಏನೂ ಆಗಂಗಿಲ್ಲ ರೀ. ಇನ್ನು ನೆಕ್ಸ್ಟ್ ಅಂದ್ರೆ ಅಗಸಿ ಹಿಂಡಿ ಅಥವಾ ಅಗಸಿ ಚಟ್ನಿ. ಇದಕ್ಕೆ ಫ್ಲ್ಯಾಕ್ ಸೀಡ್ಸ್ ಅಂತೂ ಕರಿತಾರೆ. ನೀವು 1 ಕಪ್ ಅಷ್ಟು ಅಗಸಿ ತೊಗೋಬೇಕಾಕತಿ, ಕೆಂಪು ಖಾರದ ಪುಡಿ, ಆಮೇಲೆ ಉಪ್ಪು, ಬೆಳ್ಳುಳ್ಳಿ, ಹೆಸಳು, ಆಮೇಲೆ ಇಲ್ಲಿ ಹುಣಸೆಹಣ್ಣು ನಾವು ಬೀಜ ತೆಗೆದು ಜಜ್ಜಿಟ್ಟಿದ್ವಿ, ಅದಕ್ಕೆ ಹಿಂಗೆ ಕಾಣ್ತೈತೆ ರೀ. ಆಮೇಲೆ ಬೆಲ್ಲ, ನೆಕ್ಸ್ಟ್ ಜೀರಿಗೆ. ಇವಿಷ್ಟಾದ್ರೆ ಸಾಕು, ನಾವು ಅಗಸಿ ಹಿಂಡಿ ಮಾಡ್ಕೊಳ್ಬೋದು ಆರಾಮ್ ಸರಿಯಾಗಿ. ಫಸ್ಟಿಗೆ ಅಗಸಿಯನ್ನು ನೀವು ಒಂದು ಬುಟ್ಟೆ ಹಾಕಿ ಹುರಿಬೇಕಾಗತ್ತೆ ರೀ. ಯಾವ್ಯಾವ ಹುರಿಬೇಕು ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು. ಮೊದಲಿಗೆ ಶೇಂಗಾ ಹುರಿದೀವಿ, ಪುಟಾಣಿ ಹುರಿದಿಲ್ಲ. ಇನ್ನು ನೆಕ್ಸ್ಟ್ ಕರಿಬೇವನು ಉಳಿದಿದ್ದು ಎಲ್ಲ ಹುರಿತೀವಿ ರೀ. ಇದನ್ನು ಹುರಿತೀವಿ, ಅಗಸಿನೂ ಹುರಿತೀವಿ. ತಾವು ನೋಡ್ಬೋದು ಈಗ ಅಗಸಿಯನ್ನು ಹುರಿಯುವಾಗ ನಿಮ್ಗೆ ಅಲ್ಲಿ ಯಾವಾಗ ಗೊತ್ತಾಗೈತಿ ಅಂದ್ರೆ ಅಗಸಿ ಶೈನಿಂಗ್ ಬರೋಕ್ಕೆ ಚಾಲು ಆಕೈತಿ ರೀ. ಅಂದ್ರೆ ತಾವು ನೋಡ್ಬೋದು ಮೇಲ್ಗಡೆ ಆಯಿಲಿ ಆಯಿಲಿ ಆಗಿ ಕಾಣತೈತಿ. ಈ ರೀತಿಯಾಗಿ ಬರೋಕ್ಕೆ ಚಾಲು ಆಕೈತಿ, ಮತ್ತು ಚಟಪಟ ಅಂತೇಳಿ ಸಿಡಿ ಹಾಕೊಂಡು ಸ್ಟಾರ್ಟ್ ಮಾಡ್ತೈತಿ. ಅಲ್ಲಿ ತನೂ ನೀವು ಈ ಅಗಸಿಯನ್ನು ಹುರಿಬೇಕು. ಹಂಗೆ ಹಸಿ ಬಿಸಿ ಉಳಿದ್ರೆ ಇವ ಸರಿ ಬರೋಂಗಿಲ್ಲ ರೀ ಹಿಂಡಿ. ಅದಕ್ಕೆ ಹುರಿಯುವಾಗ ನೀವು ನೋಡಿಕೊಂಡು ಚೆನ್ನಾಗಿ ಹುರಿಬೇಕಾಗತ್ತೆ ರೀ. ತಾವೀಗ ನೋಡ್ಬೋದು ಚಟಪಟ ಅನ್ನತ್ತವು. ನಾವು ಒಂದು ಸ್ವಲ್ಪ ಪ್ಲೇಟ್ನ ಹಾಕಿ ಆರಕ್ಕೆ ಬಿಡತ್ತೀವಿ ರೀ. ಆರಿದ ಮೇಲೆ ಸ್ವಲ್ಪ ಆರಿದ ಮೇಲೆ ನೀವು ಮತ್ತೆ ಮಿಕ್ಸರ್ ಜಾರ್ನಾಗ ಹಾಕಬೇಕಾಗತ್ತಿ. ಅದಕ್ಕೆ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಒಂದು 7-8 ಬೆಳ್ಳುಳ್ಳಿ ಹೆಸರು ದಪ್ಪ ದಪ್ಪಂಗೆ ಜಜ್ಜಿ ಹಾಕ್ರಿ. ಬೆಲ್ಲ, ಆಮೇಲೆ ಹುಣಸೆಹಣ್ಣು, ಜೀರಿಗೆ, ಉಪ್ಪ, ನೆಕ್ಸ್ಟ್ ಕೆಂಪು ಖಾರದ ಪುಡಿ ಹಾಕಿ ನೀವು ಗ್ರೈಂಡ್ ಮಾಡಬೇಕು. ಬೆಲ್ಲ ಹುಣಸೆಹಣ್ಣು ಎಲ್ಲದಕ್ಕೂ ಹಾಕಬೇಕಂತೇನಿಲ್ಲರಿ, ಗುರಳು ಚಟ್ನಿಗೆ ಕಂಪಲ್ಸರಿ ಹಾಕಬೇಕಾಗತ್ತಿ. ಈಗ ತಾವು ನೋಡ್ಬೋದು ಗ್ರೈಂಡ್ ಮಾಡಿ ತೊಗೊಂಡೀವಿ. ಈಗ ಇದನ್ನು ಮತ್ತೊಂದು ಪ್ಲೇಟ್ನ ಹಾಕಿ ನೀವು ಕೈಲೇ ಕಲಿಸಿ ಇಟ್ಟು ಬಿಡಬೇಕಾಗತ್ತೆ ರೀ. ಮುಗಿದು ಹೋಗ್ತೈತಿ, ಅಗಸಿ ಹಿಂಡಿನೂ ರೆಡಿಯಾಗಿ ಬರ್ತೈತೆ ರೀ. ಭಾಳ ಸರಳವಾಗಿ ಮಾಡುವಂಥದ್ದೊಂದು ಚಟ್ನಿ ಇದು. ಇನ್ನು ನೆಕ್ಸ್ಟ್ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾದಂತಹ ಕರಿಬೇವು ಹಿಂಡಿ ಅಥವಾ ಕರಿಬೇವು ಚಟ್ನಿ. ಫ್ರೆಶ್ ಕರಿಬೇವು ಎಲೆಗಳನ್ನು ನೀವು ತೊಗೊಂಡು ಬಂದು ತೊಳೆದಿಟ್ಕೋರಿ. ಈಗ ಒಂದು 2 ಮುಷ್ಟಿ ಆಗ್ಬಿಟ್ಟು ನಾವು ಕರಿಬೇವು ಎಲೆಯನ್ನು ತೊಗೊಂಡಿರ್ತೀವಿ ರೀ. ಅದಕ್ಕೆ ತುರಿದುಕೊಂಡಂತಹ ಕೊಬ್ಬರಿ, ರೆಡ್ ಚಿಲ್ಲಿ ಪೌಡರ್, ಆಮೇಲೆ
ಹುಣಸೆ ಹಣ್ಣು ಮತ್ತು ಬೆಲ್ಲ, ಆಗಲೇ ಹೇಳ್ದಂಗೆ ಹುಣಸೆ ಬೀಜ ತೆಗೆದು ಕುಟ್ಟಿಟ್ಕೊಂಡಿದ್ದೀವಿ ರೀ ನಮ್ಮ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಹೆಸರುಗಳು, ಸ್ವಲ್ಪ ಜೀರಿಗೆ, ಇಲ್ಲೊಂದು ಎಕ್ಸ್ಟ್ರಾ ಐಟಮ್ ಆ್ಯಡ್ ಆಕೈತಿ, ಮೆಂತೆ ಕಾಳುಗಳನ್ನು ನಾವು ಹಾಕಬೇಕಾಕತ್ರಿ. ಇವೆಲ್ಲ ಇದ್ರೆ ಕರಿಬೇವು ಹಿಂಡಿ ಅಥವಾ ಕರಿಬೇವು ಚಟ್ನಿ ಮಾಡ್ಬೋದು. ಫಸ್ಟಿಗೆ ನೀವು ಎಷ್ಟು ತೊಗೊಂತೀರಿ ನೋಡಿರಿ, ಈ ತುರಿದಂತಹ ಕೊಬ್ಬರಿ ತುರಿ ಐತ್ರಲ್ಲ, ಸುಮಾರು 1/4 ಕಪ್ ತೊಗೊಂಡ್ರು ನಡೀತೈತೆ ರೀ. ಇದನ್ನು ನೀವು ಫಸ್ಟಿಗೆ ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ, ಅಂದರೆ ಹುರಿಬೇಕಷ್ಟ ಕೊಬ್ಬರಿ ತುರಿಯನ್ನು. ಅದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ನೀವು ತೆಗೆದಿಟ್ಟುಬಿಡ್ರಿ. ಈಗ ಅದನ್ನು ಮಿಕ್ಸರ್ ಜಾರ್ನೇ ಹಾಕ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ, ಕರಿಬೇವೆಲೆ ಅವೆಲ್ಲ ಹಸಿ ವಾಸನೆ ಹೋಗುತ್ತಾನೂ ನಾವು ಅದನ್ನು ಹುರಿಬೇಕಾಗತ್ತೆ ರೀ. ಕರಿಬೇವೆಲೆಗಳನ್ನು ಅವು ಪೂರ್ತಿ ಡ್ರೈ ಆದಂಗೆ ಕಾಣ್ತೈತಿರಲಿ ಅಲ್ಲಿ ತನೂ ನೀವು ಇದನ್ನು ಹುರಿದು ಮಿಕ್ಸರ್ ಜಾರ್ನೇ ಹಾಕೋರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಹುರಿದೈತಿ ಏನಪ್ಪ ಅಂತಂದ್ರೆ ಮೆಂತೆ ಕಾಳುಗಳು. ತೊಗೊಂಡಂಥ ಮೆಂತೆ ಕಾಳನ್ನು ನೀವು ಸ್ವಲ್ಪ ಹುರಿರಿ. ಸ್ವಲ್ಪ ಹುರಿದ ಮೇಲೆ ಅದನ್ನು ನೀವು ಮಿಕ್ಸರ್ ಜಾರ್ನಾಗ ಹಾಕಿಬಿಡಬೇಕಾಗತ್ತೆ ರೀ. ಇಷ್ಟ ಕೆಲಸ ಐತಿ, ಭಾಳ ಏನಿಲ್ಲರಿ. ಈಗ ತಾವು ನೋಡ್ಬೋದು ಅದಕ್ಕೆ ಸ್ವಲ್ಪ ನಾವು ಜೀರಿಗೆ ಹಾಕಿದ್ದೀವಿ, ಬೆಳ್ಳುಳ್ಳಿ ಹೆಸರು ಹಾಕಿದ್ದೀವಿ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು, ನೆಕ್ಸ್ಟ್ ಕೆಂಪು ಖಾರದ ಪುಡಿ ಹಾಕಿ ನೀವು ಗ್ರೈಂಡ್ ಮಾಡಿಬಿಡಿದ್ರಿ. ಇದು ಅಷ್ಟ ಭಾಳ ಚಲೋ ಆಕೈತಿ ಮತ್ತು ಭಾಳ ಆರೋಗ್ಯಕ್ಕೂ ಒಳ್ಳೇದ್ರಿ. ಈಗ ತಾವು ನೋಡ್ಬೋದು ಗ್ರೈಂಡ್ ಮಾಡಿದ ಮೇಲೆ ನೋಡ್ಬೋದು ನೀವು ಇದನ್ನು ಉಲ್ಟಾ ರನ್ ಮಾಡಬೇಕು ಹಾಕುವಾಗ. ಇಷ್ಟಾದ್ರೆ ಕರಿಬೇವು ಹಿಂಡಿ ಅಥವಾ ಕರಿಬೇವು ಚಟ್ನಿನ ಮುಗಿತು, ಪ್ಲೇಟ್ನ ಹಾಕಿ ಕಲಿಸಿ ಇಟ್ಬಿಡ್ರಿ. ಎಲ್ಲನೂ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವ ರೀ, ಮತ್ತು ಮೊಸರು ಜೊತೆ ಅಟ್ಟ ರುಚಿಯನ್ನು ಕೊಡ್ತಾವೆ. ಇನ್ನು ನೆಕ್ಸ್ಟ್ ನೋಡ್ಬೋದು ರೀ ನೀವು, ನಾವು ಗುರೆಳ್ಳು ಚಟ್ನಿಯನ್ನು ತೋರಿಸತ್ತೀವಿ, ಅಂದರೆ ಗುರೆಳ್ಳು ಹಿಂಡಿ. ಇದು ಲಾಸ್ಟು 5ನೇದು ಚಟ್ನಿ. ಗುರೆಳ್ಳುಗಳು ಅಂದರೆ ನೈಗರ್ ಸೀಡ್ಸ್ 1 ಕಪ್ ನಾವು ತೊಗೋಬೇಕಾಗತ್ತೆ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಆಮೇಲೆ ಹುಣಸೆ ಹಣ್ಣು, ಬೆಲ್ಲ, ಬೆಳ್ಳುಳ್ಳಿ ಹೆಸರುಗಳು, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ಇದ್ರೆ ಸಾಕ್ರಿ ಮಾಡೋಕೆ ಕಂಪಲ್ಸರಿ ಹುಣಸೆ ಹಣ್ಣು ಬೆಲ್ಲ ತೊಗೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಒಂದು ಪಾತ್ರದಾಗ ಈ ಗುರೆಳನ್ನು ನಾವು ಹುರ್ಕೊಳ್ಬೇಕ್ರಿ. ಹಂಗೆ ಡ್ರೈ ರೋಸ್ಟ್ ಮಾಡಬೇಕು. ಇದಕ್ಕೆ ನೀವು ಕಾರೆಳಂತೂ ಅಂತೀರಿ, ಆಮೇಲೆ ಹುಚ್ಚೆಳು ಅಂತೂ ಅಂತೀರಿ. ಇದನ್ನು ಸ್ವಲ್ಪ ನೀವು ಚಟಪಟ ಅನ್ನೋತಕ್ಕ ಇದನ್ನು ಹುರಿದು ನೆಕ್ಸ್ಟ್ ನೀವು ಮಿಕ್ಸರ್ ಜಾರಿಗೆ ಹಾಕಬೇಕಾಗತ್ತೆ ರೀ. ಮಿಕ್ಸರ್ ಜಾರಿಗೆ ಹಾಕಿ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದರೆ ಕೆಂಪು ಖಾರದ ಪುಡಿ ನೋಡ್ಕೊಂಡು ಹಾಕೋ ರೀ. ಬೆಲ್ಲ, ಆಮೇಲೆ ಜೀರಿಗೆ, ನೆಕ್ಸ್ಟ್ ಹುಣಸೆ ಹಣ್ಣು, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ದಮ್ ದಮ್ ಅಂಗಿ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಹೆಸಳುಗಳು, ಆಮೇಲೆ ಗ್ರೈಂಡ್ ಮಾಡಿಬಿಡ್ರಿ. ನೆಕ್ಸ್ಟ್ ಕಲಿಸಿ, ಕೈಲೇ ಒಂದು ಸ್ವಲ್ಪ ಕಲಿಸಿ ಪ್ಲೇಟೇ ಹಾಕಿ ತೆಗೆದಿಟ್ಬಿಡ್ರಿ. ಎಲ್ಲನೂ ನಿಮಗೆ ಮಾಡುವಲ್ಲಿ ಸ್ವಲ್ಪ ಸೇಮ್ ಅನಿಸಿರ್ಬೋದು, ಆದರೆ ಲಕ್ಷ ಕೊಟ್ಟು ನೋಡಿರಿ, ಒಂದೊಂದು ಕಡೆ ಡಿಫ್ರೆನ್ಸ್ ಇರ್ತತಿ. ಆಗಲೇ ಹೇಳ್ದಂಗೆ ಎಲ್ಲದಕ್ಕೂ ಕಂಪಲ್ಸರಿ ಅಂತೇನಿಲ್ಲರಿ, ಬೆಲ್ಲ ಮತ್ತು ಈ ಹುಣಸೆ ಹಣ್ಣು, ಆದರೆ ಗುರೆಳ್ಗಂತರೂ ಕಂಪಲ್ಸರಿ ಹಾಕಬೇಕಾಕತಿ. ಚಟ್ನಿ ಪುಡಿಗಳು ರೆಡಿ ಇದಾವೆ, ರೊಟ್ಟಿ ಜೊತೆ ಮೊಸರು ಹಾಕ್ಕೊಂಡು ತಿಂದ್ರೆ ಅದ್ಭುತ ಅಂದ್ರೆ ಅದ್ಭುತ, ಹಂಗೆ ಅಮೃತನೂ ಹೌದ್ರಿ. ಪಲ್ಯ ಇಲ್ಲದಾಗ ಅಥವಾ ಪಲ್ಯ ಜೊತೆ, ಅಣ್ಣ ಜೊತೆ, ನೀವು ಎಲ್ಲಾದ್ರ ಜೊತೆನೂ ಈ ಚಟ್ನಿ ಪುಡಿಗಳನ್ನು ಟ್ರೈ ಮಾಡಿರಿ. ಹಂಗೆ ತಿಂದು ಹೆಂಗೆ ಬಂದೈತೆ ಅಂತ ಕಮೆಂಟ್ನಾಗ ಹೇಳ್ರಿ. ನೀವು ಈ ಎಲ್ಲ ಚಟ್ನಿ ಪುಡಿಗಳನ್ನು ನೀವು ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಕೂಡಿ ಪ್ರೀತಿಯಿಂದ ತಿನ್ನರಿ ಅಂತ ಹೇಳ್ತಾ, ನಾಳೆ ರೊಟ್ಟಿ ಪಂಚಮಿ ಅಥವಾ ರೊಟ್ಟಿ ಹಬ್ಬ ಐತಿ, ಸ್ಪೆಷಲ್ ರೆಸಿಪಿ ಬರ್ತೈತಿ, ವೇಟ್ ಮಾಡ್ಕೋತಾ ಇರಿ. ಅಲ್ಲಿವರೆಗೂ ನೋಡ್ತಾ ಇರಿ ಸವಿರುಚಿ ಅಸ್ಸಬಗು. ತುಂಬ ಹೃದಯದ ಧನ್ಯವಾದಗಳು.